ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮದನ್ ಟೆಕ್ನಾಲಜೀಸ್. ಫ್ರೆಂಡ್ಸ್, ನಾನಿವತ್ತು ಟೆಕ್ ನ್ಯೂಸ್ ಮಾಡೋಣ ಅಂತ, ಅಂದರೆ ವಾರಕ್ಕೊಂದ್ಸರಿ ಟೆಕ್ ನ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಇವತ್ತೊಂದು ದಿನ ಅಂದರೆ ಇವತ್ತು ಒಂದು ಟೆಕ್ ನ್ಯೂಸ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇದು ಟೆಕ್ ನ್ಯೂಸ್ ಇದೇ ಥರ ಕಂಟಿನ್ಯೂ ಮಾಡಬೇಕಂತಂದರೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಲೈಕ್ ಮಾಡಿಬಿಡಿ. ಮೊದಲನೇ ಟೆಕ್ ನ್ಯೂಸ್ ಬಂದುಬಿಟ್ಟು ವಾಟ್ಸಪ್ಪಿಂದ ಒಂದು ಒಳ್ಳೆ ಫ್ಯೂಚರ್ಸ್ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟಲ್ಲಿ ನಿಮಗೆ ಏನಪ್ಪ ಅಂತಂದರೆ, ನೀವು ವಾಯ್ಸ್ ನೋಟ್ ಕಳಿಸ್ತಾ ಇರ್ಬೋದು, ಅಂದರೆ ಯಾರಿಗಾದರೂ ವಾಯ್ಸ್ ನೋಟ್ ಕಳಿಸ್ತಿದ್ದೀರಲ್ಲ, ವಾಯ್ಸ್ ನೋಟ್ ಕಳಿಸಿದ ಮೇಲೆ ಅದನ್ನ ನೀವು ಸ್ಪೀಡಾಗಿನೂ ಕೇಳ್ಬೋದು. ಅಂದರೆ ಈಗ ನಾವು ಜಾಸ್ತಿ ಒಂದು ಯಾವುದಾದ್ರೂ ಒಂದು ವಿಡಿಯೋ ಅಂದರೆ ಆಡಿಯೋ ಇರುತ್ತೆ, ಅದನ್ನ ಕಳಿಸಿರ್ತೀವಿ, ಅದನ್ನ ಸ್ಪೀಡಾಗಿ ಕೇಳ್ಬೋದು, ಸ್ಲೋ ಆಗಿನೂ ನೀವು ಕೇಳ್ಬೋದು. ಅದು ಒಂದು ಒಳ್ಳೆ ಫ್ಯೂಚರ್ನ ಅಪ್ಡೇಟ್ ಬಂದಿದೆ. ಅದೊಂದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಎರಡನೇ ಟೆಕ್ ನ್ಯೂಸ್ ಬಂದು, MI ಆ್ಯನಿವರ್ಸರಿ ಸೇಲ್ ನಡೀತಾ ಇದೆ. ಅಂದರೆ ಎರಡನೇ ವರ್ಷದ MI ಆ್ಯನಿವರ್ಸರಿ ಸೇಲ್ ನಡೀತಾ ಇದೆ. ಆ ಸೇಲಲ್ಲಿ ನಿಮಗೆ 7 ಮೊಬೈಲ್ಗಳ ಬೆಲೆ ಕಡಿಮೆ ಆಗಿದೆ. 7 ಮೊಬೈಲ್ ಅಂದರೆ ಯಾವ್ಯಾವ ಮೊಬೈಲ್ ಅಪ್ಪ ಅಂತಂದರೆ, MI 20 Pro 5G, ಈ ಮೊಬೈಲ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 47,999 ಈ ಮೊಬೈಲು ಮಾರಾಟವಾಗ್ತಿತ್ತು. ಇವಾಗ ಅದೇ MI 20 Pro 5G ಮೊಬೈಲು ನಿಮಗೆ 36,999, ಅಂದರೆ ನಿಮಗೆ ಟೋಟಲಿ 11,000 ರೂಪಾಯಿ ಉಳಿಯುತ್ತೆ. ಕ್ರೇಜಿ ಆಗಿರ್ಬೋದು, ಯಾಕಂದರೆ 47,999 36,999 ಅಂದರೆ 11,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಬಂದಿದೆ. ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ನೀವೇನಾದರೂ MI ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಈ ಸೇಲಲ್ಲೇ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಯಾವ್ಯಾವ ಮೊಬೈಲ್ ಅಪ್ಪ ಇದೆ ಅಂತ ಅಂತಂದರೆ, MI 20 Pro ಅದು ಇದೆ, ಮತ್ತು MI 20 Pro Max ಇದೆ, MI 20 ಇದೆ, MI 11X Pro ಇದೆ, ಅದು ಬಿಟ್ಟರೆ MI 10X ಇದೆ, MI 10 ಇದೆ, MI 10i ಇದೆ, ಮತ್ತು MI Note 10 Pro ಇದೆ. ಇದರಲ್ಲೆಲ್ಲ ನಿಮಗೆ ಏನಿಲ್ಲ ಅಂದರೆ ಒಂದು 5,000, 10,000, 7,000, 8,000 ಈ ಥರ ನಿಮಗೆ ಡಿಸ್ಕೌಂಟ್ ಇದೆ. ನೀವೇನಾದರೂ ಇವಾಗ ರೆಡ್ಮಿ ಮೊಬೈಲ್ಗಳಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ, ಒಳ್ಳೆ ಕನ್ಫಿಗರೇಷನ್ ಹೊಂದಿದ ಮೊಬೈಲ್ ಬೇಕು ಅಂತಂದರೆ ನೀವು MI ಮೊಬೈಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ನೀವೇನಾದರೂ ಇವಾಗ ತೊಗೋಬೇಕು ಅಂತಂದರೆ ಇವಾಗ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು, ನೀವು ತೊಗೋಬೋದು. ಹಾಂ, ಮೂರನೇ ಟೆಕ್ ನ್ಯೂಸ್ ಏನಪ್ಪ ಅಂತಂದರೆ, ವಾಟ್ಸಪ್ಪಿಂದ ಅಫಿಷಿಯಲ್ ಒಂದು ಅಪ್ಡೇಟನ್ನು ಅಂದರೆ ಒಂದು ಸ್ಟೇಟ್ಮೆಂಟನ್ನು ಅವರು ರಿಲೀಸ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ವಾಟ್ಸಪ್ನವರು 15ನೇ ತಾರೀಕು ಅಂದರೆ May 15 July 15 ಈ ಒಂದು ಮಂತ್ ಒಳಗಡೆ 20 ಲಕ್ಷ ಕಸ್ಟಮರ್ಸ್ನ ಅವರು ಬ್ಯಾನ್ ಮಾಡಿದ್ದಾರಂತೆ. ಅದು ಎಷ್ಟು ನಿಜನೋ ಗೊತ್ತಿಲ್ಲ, ಬಟ್ ಅಫಿಷಿಯಲ್ ಆಗಿ ಅವರು ವಾಟ್ಸಪ್ಪಿಂದನೇ ಒಂದು ನ್ಯೂಸ್ ಬಂದಿದೆ. May 15 June 15 ಒಳಗಡೆ 20 ಲಕ್ಷ ವಾಟ್ಸಪ್ಪಿಂದ ವಾಟ್ಸಪ್ ಯೂಸರ್ಸ್ ವಾಟ್ಸಪ್ ಕಸ್ಟಮರ್ಸ್ನ 20,000 ಜನನ ಏನು ಅವರು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಿಯಲ್ಮಿ ಡೈಜೋ ಸ್ಟಾರ್ ಅಂತ ಒಂದು ಕೀಪ್ಯಾಡ್ ಲಾಂಚ್ ಆಗಿದೆ. ಯಾವುದು? ರಿಯಲ್ಮಿ ಅವ್ರದ್ದು ರಿಯಲ್ಮಿ ಡಿಜೋ ಸ್ಟಾರ್ 500 ಅಂತ, 500 ಮತ್ತು 300 ಅಂತ ಒಂದು ಎರಡು ಮೊಬೈಲ್ಗಳು ಲಾಂಚ್ ಆಗಿದೆ. ಅದು ಕೇವಲ 1,299 ಪ್ಲಸ್ ಇನ್ನೊಂದು 1,799, ಎರಡು ಎರಡು ಅಂದರೆ ಡಿಜೋ 300 ಮತ್ತು ಡಿಜೋ 500 ಅಂತ ಎರಡು ಮೊಬೈಲ್ ಲಾಂಚ್ ಆಗಿದೆ. ಅದು ಬಿಟ್ಟರೆ ಐದನೇ ಟೆಕ್ ನ್ಯೂಸ್ ಬಂದು, ರಿಯಲ್ಮಿದವರು ಲ್ಯಾಪ್ಟಾಪ್ ಅಂತ ಲಾಂಚ್ ಮಾಡ್ತಿದ್ದಾರೆ. ಲ್ಯಾಪ್ಟಾಪ್ ರಿಯಲ್ಮಿ ಮೊಬೈಲ್ಸೇ ಎಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು, ರಿಯಲ್ಮಿ ಮೊಬೈಲ್ ಎಲ್ಲ ಯಾವ ಥರ ಇದೆ ಅಂತ. ಅದೇ ಥರ ರಿಯಲ್ಮಿದವರು ಈಗ MIದವರು ಹೆಂಗೆ ಅಂದರೆ ಒಂದು ಲ್ಯಾಪ್ಟಾಪ್ನ ಲಾಂಚ್ ಮಾಡಿದ್ರು, ಅದೇ ಥರ ರಿಯಲ್ಮಿದವರು ಒಂದು ಸ್ಮಾರ್ಟ್ ಬುಕ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ಏನಿಲ್ಲ ಅಂದರೂ ಒಂದು 40,000 ಹತ್ತಿರ ನಿಮಗೆ ಅದು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಅಂತ ಹೇಳ್ಬೋದು. ಅದು ನಿಮಗೆ ಮೇ ಬಿ ಆಗಸ್ಟ್ ಎಂಡಲ್ಲಿ ನಿಮಗೆ ಅದು ಬರ್ಬೋದು, ಅಂದರೆ ಆಗಸ್ಟ್ ಎಂಡಲ್ಲಿ ಆ ಲ್ಯಾಪ್ಟಾಪ್ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇರುವಂಥದ್ದು. ನಿಮಗೆ ಒನ್ ಪ್ಲಸ್ ನಾರ್ಡ್ 1 ಇದೆ, OnePlus Nord 2 ಲಾಂಚ್ ಮಾಡ್ತಿದ್ದಾರೆ ಯಾರು, ಒನ್ ಪ್ಲಸ್ ಅವರು. ಅದು ನಿಮಗೆ ಈ ರೀಸೆಂಟ್ ಅಂದರೆ 22 ಜುಲೈಗೆ ಲಾಂಚ್ ಆಗ್ತಿದೆ. OnePlus Nord 2 July 22 ನಿಮಗೆ ಲಾಂಚ್ ಆಗ್ತಿರುವಂಥದ್ದು ಒಳ್ಳೆ ವಿಚಾರ. ಮತ್ತು ಏಳನೇ ಟೆಕ್ ನ್ಯೂಸ್ ಬಂದುಬಿಟ್ಟು ರೆಡ್ಮಿ ಅದು ಆಗಲೇ ಹೇಳ್ದಂಗೆ MI ನೋಟ್ MIನವರು ಒಂದು ಲ್ಯಾಪ್ಟಾಪ್ನ ಲಾಂಚ್ ಮಾಡಿದ್ರು. ಈಗ ಅದರ ಸೆಕೆಂಡ್ ಜನ್ರೇಷನ್ MI Note Pro X 15 ಅನ್ನೋ ಲ್ಯಾಪ್ಟಾಪ್ನ ನಿಮಗೆ
ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಅದು ಇವಾಗ ಚೈನಾದಲ್ಲಿ ಮಾತ್ರ ಲಾಂಚ್ ಆಗಿರೋದು, ಇಂಡಿಯಾದಲ್ಲಿ ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ, ಮೇ ಬಿ ಖಂಡಿತ ಮುಂದೊಂದು ದಿನ ಬಂದೇ ಬರುತ್ತೆ. ಕಾನ್ಫಿಗರೇಷನ್ ಏನಪ್ಪ ಅಂತಂದರೆ ನಿಮಗೆ ಒಂದು 25 minutes ಇದನ್ನ ಚಾರ್ಜ್ ಮಾಡಿದ್ರೆ, ಅಂದರೆ ಈ ಲ್ಯಾಪ್ಟಾಪ್ನ 25 minutes ಚಾರ್ಜ್ ಮಾಡಿದರೆ ನೀವು ಆರಾಮಾಗಿ ಒಂದು 1 hour 2 hour ಯೂಸ್ ಮಾಡ್ಬೋದಂತೆ. ಇದೊಂದು ಒಳ್ಳೆಯ ವಿಚಾರ. ಮತ್ತು ಅದು ಬಿಟ್ಟರೆ ನಂಬರ್ 8 ನಿಮಗೆ ಸಿಗುವಂಥದ್ದು ಐಫೋನ್ ಆ್ಯಪಲ್ದು ಒಂದು ನ್ಯೂಸು. ಏನಪ್ಪ ಅಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಆ್ಯಪಲ್ ಅಂದರೆ ಐಫೋನ್ 12 ಕಡಿಮೆ ಬೆಲೆಗೆ ಸೇಲ್ ಆಗ್ತಿದೆ ಅಂತ, ಅದೇ ಐಫೋನ್ 12 ನ್ಯೂಸ್ ಇದು. ಏನಪ್ಪ ಅಂತಂದರೆ ಐಫೋನ್ 12 ನೀವು ಸ್ಟಾರ್ಟ್ ಅಂದರೆ ಅದು ಲಾಂಚ್ ಆಗಿದ್ದ ದಿನದಿಂದ 7 ಲಾಂಚ್ ಆಗಿ 7 10 crore ಜನ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ. ಇವಾಗ ಲಾಸ್ಟ್ ಒಂದು ಟೆಕ್ ನ್ಯೂಸ್ ಏನಪ್ಪ ಅಂತಂದರೆ ನೀವು ಎಲ್ಲರೂ ಯೂಸ್ ಮಾಡ್ತಿರ್ಬೋದು ವೈರ್ಲೆಸ್ ಇಯರ್ಬಡ್ಸು, ವೈರ್ಲೆಸ್ ಏರ್ಪೋಡ್ಸು ಎಲ್ಲ ಯೂಸ್ ಮಾಡ್ತಾಯಿದ್ರೆ ಎಲ್ಲನೂ ಏನಪ್ಪ ಅಂದರೆ ನಿಮ್ಗೆ 2000 ಸಿಗುತ್ತೆ, 3000 ಸಿಗುತ್ತೆ, 5000 ಸಿಗುತ್ತೆ, 10000 ಸಿಗುತ್ತೆ. ಬಟ್ ಎಲ್ಲ ಯೂಸ್ ಮಾಡ್ತಿರೋದು ಒಂದು ಮಿಡ್ ಆ್ಯಂಡ್ ರೇಂಜ್ಗೆ ಅಂದರೆ 4000, 5000, 3000 ಯೂಸ್ ಮಾಡ್ತಿರ್ತಾರೆ. ಈಗ ಅದೇ ಏರ್ಬಡ್ಸ್ ನಿಮಗೆ ಈ ಜುಲೈ ತಿಂಗಳಲ್ಲಿ ನಿಮಗೆ ಅದು ಆದಷ್ಟು ಕಡಿಮೆ ಪ್ರೈಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಆ ಥರ ಏನಾದರೂ ಕಡಿಮೆ ಆದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಇಷ್ಟೇ ಇದು ಟೆಕ್ ನ್ಯೂಸು. ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.